ಮೈಸೂರಲ್ಲಿ ಯುವಕನೊಬ್ಬನಿಗೆ ಸಾರ್ವಜನಿಕರಿಂದ ಗೂಸಾ ನೀಡಲಾಗಿದೆ ಮೈಸೂರಲ್ಲಿ ಯುವಕನೊಬ್ಬನಿಗೆ ಸಾರ್ವಜನಿಕರಿಂದ ಗೂಸಾ ಕೊಟ್ಟಿರುವಂತದ್ದು ಮಹಿಳೆಯರಿಗೆ ಕರೆ ಮಾಡಿ ಟಾರ್ಚರ್ ಅನ್ನು ಮಾಡ್ತಾ ಇದ್ದಂತ ಆರೋಪದ ಹಿನ್ನೆಲೆಯಲ್ಲಿ ಅವನಿಗೆ ಗೂಸಾ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಅನ್ನು ಪಡೆದು ಮಹಿಳೆಗೆ ಟಾರ್ಚರ್ ಅನ್ನು ನೀಡತಾ ಇದ್ದ ಆತ ಅಂತ ಹೇಳಲಾಗ್ತಾ ಇದೆ ಮಹಿಳೆಗೆ ಟಾರ್ಚರ್ ಮಾಡ್ತಾ ಇದ್ದಂತ ಯುವಕನಿಗೆ ಧರ್ಮ ಡೇಟ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿನ ಸಾರ್ವಜನಿಕರು ಯುವಕನೊಬ್ಬನಿಗೆ ಮೈಸೂರಲ್ಲಿ ಸಾರ್ವಜನಿಕರು ಸರಿಯಾದ ಗೂಸಾವನ್ನ ಕೊಟ್ಟಿದ್ದಾರೆ ಕಾರಣ ಬಂದು ಆತ ಮಹಿಳೆಯರಿಗೆ ಕರೆ ಮಾಡಿ ಟಾರ್ಚರ್ ಅನ್ನು ಕೊಡ್ತಾ ಇದ್ದ ಅನ್ನುವಂತ ಮಾತಿದೆ ಕರೆ ಮಾಡೋದು ಮೊಬೈಲ್ ನಂಬರ್ ಅನ್ನು ತಗೊಳ್ಳೋದು ಮಹಿಳೆಗೆ ಟಾರ್ಚರ್ ಕೊಡೋದು ಕಾಲ್ ಮಾಡಿ ಆ ಮಹಿಳೆಗೆ ಟಾರ್ಚರ್ ಅನ್ನು ನೀಡತಾ ಇದ್ದ ಅಂತ ಸದ್ಯ ಸಾರ್ವಜನಿಕರು ಆತನಿಗೆ ಧರ್ಮ ಡೇಟ್ ಅನ್ನು ನೀಡಿದ್ದಾರೆ ವಿವಾಹಿತ ಮಹಿಳೆಗೆ ಪದೇ ಪದೇ ಆತ ಕರೆ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಕರೆ ಮಾಡಿ ಕಿರುಕುಳವನ್ನ ನೀಡತಾ ಇದ್ದಂತ ಆರೋಪದ ಹಿನ್ನೆಲೆ ಧರ್ಮ ಡೇಟ್ ಅನ್ನು ನೀಡಲಾಗಿದೆ ಯುವಕನಿಗೆ ಮನ ಬಂದಂತೆ ಸಾರ್ವಜನಿಕರು ತಳಿಸಿರುವಂತ ಘಟನೆ ಮೈಸೂರಿನಲ್ಲಿ ನಡೆದಿದೆ ಈ ಬಗ್ಗೆ ಯುವಕನ ಮೇಲಾಗಲಿ ಗಲಾಟೆ ವಿವಾಹಿತ ಮಹಿಳೆಗೆ ಪದೇ ಪದೇ ಕರೆ ಮಾಡ್ತಾ ಇದ್ದ ಯುವಕ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಸದ್ಯ ಕರೆ ಮಾಡಿ ಕಿರುಕುಳ ನೀಡತಾ ಇದ್ದಂತ ಆರೋಪ ಹಿನ್ನೆಲೆ ಆತನಿಗೆ ಧರ್ಮ ಡೇಟ್ ಅನ್ನು ನೀಡಿದ್ದಾರೆ ಮೈಸೂರಿನಲ್ಲಿ ಯುವಕನೊಬ್ಬನಿಗೆ ಸಾರ್ವಜನಿಕರಿಂದ ಗೂಸಾವನ್ನ ನೀಡಿರುವಂತದ್ದು ನೋಡ್ತಾ ಇದ್ದೀವಿ ಆತನಿಗೆ ಸರಿಯಾದ ಗೂಸಾವನ್ನ ಅಲ್ಲಿನ ಸಾರ್ವಜನಿಕರು ಕೊಟ್ಟಿದ್ದಾರೆ ಮಹಿಳೆಯಿಂದ ಮೊಬೈಲ್ ನಂಬರ್ ಅನ್ನು ಪಡೆದುಕೊಂಡು ಪದೇ ಪದೇ ಕರೆ ಮಾಡಿ ಟಾರ್ಚರ್ ಕೊಡ್ತಾ ಇದ್ದ ಅನ್ನುವಂತ ಹಿನ್ನೆಲೆಯಲ್ಲಿ ಆತನಿಗೆ ಸರಿಯಾದ ಗೂಸಾವನ್ನೇ ಕೊಟ್ಟಿದ್ದಾರೆ ಹಾ ನಡ್ರಿ